नमस्कार नहीं नोड़ता सुद्दी समय न्यूज चैनल इदु लोकल एक्सप्रेस नानु महरुद्र राकुळगी दिन मुख्यांशगळु निर्लक्ष्यक्कोळगाद भातंब्र कोटेगे बेकागिदे सूक्त कायकल्प शतमानगळ इतिहास होंदिरुव कोटे अवसानद अंचिनल्लिदे सरकार इत्त गमन हरिसबेकागिदे पुरातन कोटे उळिसबेकागिदे ಶಾಲೆಗಳಲ್ಲಿ ನಡೆಯುತ್ತಿರುವ ಆರ್ಎಸ್ಎಸ್ ಶಿಬಿರಗಳು ವಿರೋಧ ವ್ಯಕ್ತಪಡಿಸಿರುವ ವಿವಿಧ ದಲಿತ ಪರ ಸಂಘಟನೆಗಳು ಶಿಬಿರಗಳು ನಡೆಸುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿ ರಾಜಕುಮಾರ್ ಮೂಲಭಾರತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಬೀದರ್ನಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ಬೀದರ್ ನಗರಸಭೆಯ ಬಾಡಿ ಇನ್ನೂ ರಚನೆಯಾಗಿಲ್ಲವೆಂದು ತಾಲೂಕಾಧ್ಯಕ್ಷ ಗುಲಾಂ ಅಲಿ ಆಕ್ರೋಶ ಬೀದರ್ ಉತ್ತರ ಕ್ಷೇತ್ರದ ಶಾಸಕರು ತಾನಾಶಾಹಿ ಆಡಳಿತ ನಡೆಸುತ್ತಿರುವ ಕುರಿತು ಆಕ್ರೋಶ ಬೀದರ್ ಜಿಲ್ಲೆಯ ಔರಾದ್ಬಿಯಲ್ಲಿ ಭಾರತ್ ಜೋಡೋ ಯಾತ್ರೆ ಕುರಿತು ಪೂರ್ವಭಾವಿ ಸಭೆ ಪ್ರತಿ ಬೂತ್ನಿಂದ ಜನರನ್ನ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಲಾಗುತ್ತಿದೆ ವಿಶ್ವನಾಥ್ ದೀನೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಹಿಂದೂ ಮುಸ್ಲಿಂ ಮುಖಂಡರ ಶಾಂತಿ ಸೌಹಾರ್ದ ಸಭೆ ಯಾವುದೇ ಧರ್ಮಗಳ ಪೂಜೆ ಪುನಸ್ಕಾರ ಈ ಹಿಂದೆ ನಡೆದ ರೀತಿಯಲ್ಲಿ ಶಾಂತಿಯುತವಾಗಿ ಮುಂದುವರೆಯಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ವಾರ್ತೆಗಳ ವಿವರ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಐತಿಹಾಸಿಕ ಕೋಟೆ ಈಗ ಶಿಥಿಲಾವಸ್ಥೆಯಲ್ಲಿದೆ ನೋಡುತ್ತ ಕುಳಿತರೆ ಕಣ್ಮನ ಸೆಳೆಯುವ ಕೋಟೆ ತಾಲೂಕ ಕೇಂದ್ರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ 8 ಎಕರೆ ಭೂಪ್ರದೇಶದಲ್ಲಿ ಕರಿಕಲ್ಲಿನಿಂದ ಕಟ್ಟಲಾದ ಈ ಚೌಕಾಕಾರದ ಕೋಟೆ ಭವ್ಯವಾದ ಪ್ರವೇಶ ದ್ವಾರ ವಿಶಾಲವಾದ ಪ್ರಾಂಗಣ ಹಾಗೂ ಅಂತರ ಗೋಪುರಗಳನ್ನು ಒಳಗೊಂಡಿರುವ ಈ ಕೋಟೆ ಸುಮಾರು 150 ಅಡಿಗಳಷ್ಟು ಎತ್ತರವಾಗಿದೆ 4-5 ಜನರು ಕುಳಿತುಕೊಳ್ಳಬಹುದಾದಷ್ಟು ಸಿಂಹಾಸನ ಮಾದರಿಯ ಬುರುಜು ಕಣ್ಮನ ಸೆಳೆಯುತ್ತದೆ ವಿವಿಧ ಬಣ್ಣಗಳನ್ನು ಉಪಯೋಗಿಸಿ ವಿನ್ಯಾಸಗಳ ಮಾದರಿಯಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲೇ ಈ ಕೋಟೆ ಇತ್ತೆಂದು ಗೋರ್ಟ ಶಾಸನದಲ್ಲಿ ಉಲ್ಲೇಖಗೊಂಡಿದೆ ಮರಾಠರ ಸಾಮಂತ ರಾಮಚಂದ್ರ ಸೇನನ ಅವಧಿಯಲ್ಲಿ ಈ ಕೋಟೆ ಪುನರ್ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಕೋಟೆಯ ಆವರಣದಲ್ಲಿ ವೀರಭದ್ರೇಶ್ವರರ ನಿಂತ ಭಂಗಿಯ ಮೂರ್ತಿಗಳು ಕುಳಿತ ನಂದಿಯ ಮೂರ್ತಿ ಆಳೆತ್ತರದ ಗಜ ಲಕ್ಷ್ಮಿಯ ಭಿತ್ತಿ ಶಿಲ್ಪಕಲೆ ಹಲವು ಮಾಸ್ತಿಗಲ್ಲುಗಳೇ ಕೋಟೆಯ ಪ್ರಾಚೀನ ಕುರುಹಿಗೆ ಸಾಕ್ಷಿಯಾಗಿವೆ ರಾಜಮಹಾರಾಜರ ಆಳ್ವಿಕೆಯ ಮೇಲೆ ಬೆಳಕು ಚೆಲ್ಲಬೇಕಾಗಿರುವ ಐತಿಹಾಸಿಕ ಭಾತಂಬ್ರದ ಪುರಾತನ ಕೋಟೆ ಇಂದು ಶಿಥಿಲಾವಸ್ಥೆಯಲ್ಲಿದೆ ತನ್ನತನವನ್ನೇ ಕಳೆದುಕೊಳ್ಳುತ್ತಿದೆ ಶತಮಾನಗಳ ಹಿಂದಿನ ಚಿತ್ರವನ್ನ ಮುಂದಿನ ಪೀಳಿಗೆಗೆ ಸಾರಬೇಕಿರುವ ಕೋಟೆಯ ಒಂದೊಂದು ಕಲ್ಲುಗಳು ಜೀವಂತಿಕೆ ಕಳೆದುಕೊಳ್ಳುತ್ತಿವೆ ಸಾಕಷ್ಟು ನಿರ್ಲಕ್ಷ್ಯದ ನಡುವೆಯೂ ಈಗಲೂ ಕೋಟೆ ಮನಸೂರೆಗೊಳ್ಳುತ್ತಿದೆ ಇಂತಹ ಐತಿಹಾಸಿಕ ಹಿನ್ನೆಲೆಯುಳ್ಳ ಕೋಟೆಯ ಬಗ್ಗೆ ಸರ್ಕಾರ ಹಾಗೂ ನಾಗರಿಕರು ನಿರ್ಲಕ್ಷ್ಯ ತೋರುತ್ತಿರುವುದು ದುರಂತವೇ ಸರಿ ಕೋಟೆಯ ಸುತ್ತಲೂ ಗಿಡಗಂಟಿಗಳ ಕಾರ್ಬಾರು ಪುರಾತನ ಕೋಟೆಗೆ ಸೂಕ್ತ ಸಂರಕ್ಷಣೆ ಇಲ್ಲದಿರುವುದರಿಂದ ಕೋಟೆಯ ಸುತ್ತಲೂ ಹಾಗೂ ಒಳಭಾಗದಲ್ಲಿ ಗಿಡಗಂಟಿಗಳು ಬೆಳೆದು ಹೆಮ್ಮರವಾಗಿ ಬಿಟ್ಟಿವೆ ಗೋಡೆಗಳ ಕಲ್ಲುಗಳು ಒಂದೊಂದಾಗಿ ಕಿತ್ತು ಬೀಳುತ್ತಿವೆ ಕಳ್ಳರ ಪುಂಡರ ತಾಣವಾಗಿ ಮಾರ್ಪಟ್ಟಿದೆ ಇದು ಸಾರ್ವಜನಿಕರಲ್ಲಿ ಆತಂಕವೂ ಮೂಡಿಸಿದೆ ಕೋಟೆಯು ಅವನತಿಗೆ ತಲುಪಿ ವರ್ಷಗಳೇ ಉರುಳಿದರೂ ಕೂಡ ಸಂಬಂಧಿತ ಅಧಿಕಾರಿಗಳು ಗಮನಹರಿಸದಿರುವುದು ಸ್ಥಳೀಯರನ್ನ ಕೆರಳಿಸಿದೆ ಈ ಕೋಟೆ ತನ್ನ ವೈಭವ ಕಳೆದುಕೊಳ್ಳುವ ಮುಂಚೆ ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಪ್ರವಾಸೋದ್ಯಮ ಇಲಾಖೆ ಈ ಪುರಾತನ ಕೋಟೆಯ ಕಡೆಗೆ ಗಮನಹರಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಿದರೆ ಈ ಭಾಗ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಜೊತೆಗೆ 16 ಯುವಕರಿಗೆ ಉದ್ಯೋಗ ಒದಗಿಸಿದಂತಾಗುತ್ತದೆ ಇದು ಸುದ್ದಿ ಸಮಯ ಸುದ್ದಿವಾಹಿನಿಯ ಪ್ರಬಲ ಕಳಕಳಿಯಾಗಿದೆ
ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದ ಐತಿಹಾಸಿಕ ಕೋಟೆ ಸುಮಾರು 10 ಹಲವಾರು ವಿಷಯಗಳನ್ನು ನಮ್ಮ ಎದುರಿಗೆ ಇಕ್ತಾ ಬಹಳ ವಿಜೃಂಭಣೆಯಾದಂತ ಇತಿಹಾಸವನ್ನು ಹೊಂದಿದಂತ ಕೋಟೆ ಈ ಕೋಟೆಯ ಸಂರಕ್ಷಣೆಗಾಗಿ ಈಗಾಗಲೇ ನಾವು ಸಾವಿರಾರು ಸಲ ಹೋರಾಟ ಮಾಡಿದ್ದೀವಿ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಈಗ ಪುರಾತತ್ವ ಇಲಾಖೆಯ ಸುಪದ್ರಿಗೆಯಲ್ಲಿ ಈ ಕೋಟೆ ಇರೋದ್ರಿಂದ ದಯಮಾಡಿ ಈ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಬಾತಂಬ್ರ ಗ್ರಾಮದ ಐತಿಹಾಸಿಕ ಕೋಟೆಯಾದಂತ ಬಾತಂಬ್ರ ಗ್ರಾಮದ ಕೋಟೆಯನ್ನು ರಕ್ಷಣೆ ಮಾಡಬೇಕು ಇದರಿಂದ ನಮ್ಮ ಸಮಾಜದ ಒಂದು ಅಸ್ಮಿತೆಯ ಪ್ರಶ್ನೆಯಾಗಿದ್ದು ಸಮಾಜದಲ್ಲಿ ಇರತಕ್ಕಂತ ಪೌರಾಣಿಕ ಸ್ಥಳಗಳನ್ನು ರಕ್ಷಣೆ ಮಾಡುವುದು ನಮ್ಮ ಮೂಲಭೂತ ಕರ್ತವ್ಯವಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಇಲ್ಲಿ ಬಂದು ಭೇಟಿ ಕೊಡುವುದಾಗದೆ ಒಂದು ಒಳ್ಳೆಯ ಐತಿಹಾಸಿಕ ತಾಣವನ್ನಾಗಿ ಮಾಡಲು ಪ್ರಯತ್ನ ಮಾಡುತ್ತಾರೆಂದು ನಂಬಿರುತ್ತೆ ಶಾಲೆಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ನಡೆಸುತ್ತಿರುವ ಶಿಬಿರಗಳನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಿದರು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ರಾಜ್ಕುಮಾರ್ ಮೂಲಭಾರತಿ ನೇತೃತ್ವದಲ್ಲಿ ನಡೆಸಲಾದ ಪ್ರತಿಭಟನೆಯನ್ನು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾಗಿ ಡಿಸಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂದಿದ್ದೇವೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರಿ ಈಗ ಅಲ್ಲಿ ಕ್ಯಾಂಪ್ ನಡೀತಾ ಇದೆ ಅಲ್ಲಿ ನಮ್ಮ ಮಕ್ಕಳು ನಾವು ದಲಿತ ಸಂಘರ್ಷ ಅಂತಿದ್ದವರು ರಾಜ್ಯದಲ್ಲಿ ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾನ ಸಿಗಬೇಕು ಒಳ್ಳೆ ವಿದ್ಯಾ ಸಿಗಬೇಕು ಅಂತೇಳಿ ಸರ್ಕಾರ ಮೇಲೆ ಸುಮಾರು ಹೋರಾಟ ಮಾಡಿದ ನಂತರ ಈಗ ಒಂದು ಒಳ್ಳೆ ಯಾವುದೋ ಒಂದು ಬಿಲ್ಡಿಂಗು ಏನೋ ಸಿಗ್ತಾ ಇದ್ದವು ಅಂಥ ಬಿಲ್ಡಿಂಗ್ದಲ್ಲೂ ಕೂಡ ಅವ್ರು ಕ್ಯಾಂಪ್ ನಡೆಸ್ತಾರೆ ಅಂದ್ರೆ ಅಲ್ಲಿ ಯಾರು ಪರ್ಮಿಷನ್ ಅದು ಯಾರು ಹುಡುಗರು ಮೇಡಮ್ ತಾಲೂಕು ಸೋಷಿಯಲ್ ಹೆಲ್ಪರ್ ಫೋನ್ ಸ್ವಿಚ್ ಆಫು ಡಿಸ್ಟ್ರಿಕ್ಟ್ ಸೋಷಿಯಲ್ ಹೆಲ್ಪರ್ ಎಲ್ಲೋ ಮಹಾರಾಷ್ಟ್ರ ಅಂತ ಕಳಿಸಿ ಹೇಳ್ತಾರೆ ಅವರು ಮಹಾರಾಷ್ಟ್ರದಲ್ಲಿದ್ದೀರಂತ ಮೇಡಮ್ ಎರಡು ದಿನ ಅವರು ಆಮೇಲೆ ಇಲ್ಲಿ ಯಾರೋ ಬಿರಾದಾರ್ ಅಂತಾರೆ ಶರಣಪ್ಪ ಬಿರಾದಾರ್ ಅಂತೇಳಿ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅಂತ ಆಮೇಲೆ ಅಲ್ಲಿನ ಪ್ರಿನ್ಸಿಪಲ್ ಫೋನ್ ಸ್ವಿಚ್ ಆಫು ಆಲ್ರೆಡಿ ಆರ್ ಎಸ್ ಎಸ್ ಅವ್ರ ಕಾರ್ಯಕರ್ತ ಈ ಇಂಥ ವ್ಯವಸ್ಥೆದಲ್ಲಿ ಅಲ್ಲಿ ಅದು ಬಿಲ್ಡಿಂಗು ಅಥವಾ ವಿದ್ಯಾರ್ಥಿಗಳು ಒಳ್ಳೆಯದಾಗಿ ಶಿಕ್ಷಣ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ ಜಿಲ್ಲಾಧಿಕಾರಿಗಳು ಕೂಡ ಗುರ್ತಿದ್ರು ಕೂಡ ಏನಾದ್ರೆ ಗುರ್ತಿಲ್ದಪ್ಪಲೇ ಅವ್ರು ಫೋನ್ ಆಗೋತಿನ ಜನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಯಾಕೆ ಸರ್ಕಾರಿ ಮೊಬೈಲ್ಸ್ ಯಾವಾಗಲೂ ಏನಾದ್ರೆ 24 ಗಂಟೆ ಅವ್ರು ಸರ್ವಿಸ್ ಕೊಡಬೇಕು 24 ಗಂಟೆ ಸರ್ವಿಸ್ ಸೂಟಿ ಶಾಲೆ ಇದೆ ಅದು ಏನಪ್ಪ ಅಂದರೆ ಮುರಾಜಿ ಸ್ಕೂಲ್ ಆ ಸ್ಕೂಲ್ ಒಳಗಡೆ ಏನದಂತಂದರೆ 8 ತಾರೀಕಿನಿಂದ 16 ತಾರೀಕುವರೆಗೂ ಅವರಲ್ಲಿ ಸ್ಟಡಿ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಸರ್ಕಾರಿ ವಸತಿ ಶಾಲೆ ಒಳಗಡೆ ಅದೇನು ಮುರಾಜಿ ಸ್ಕೂಲ್ ಇದೆ ನಾವು ಏನು ಕೇಳ್ತಾ ಇದ್ದೀವಿ ಅದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಇವತ್ತು ಅಲ್ಲಿ ನೀವು ಪರ್ಮಿಷನ್ ನೀವು ಕೊಟ್ಟಿದ್ರೆ ಅಂದರೆ ನಾಳೆ ಮತ್ತೊಬ್ಬರು ಯಾರು ಕೇಳ್ತಾರೆ ನಾಳೆ ಮತ್ತೊಬ್ಬರು ಯಾರು ಕೇಳ್ತಾರೆ ಮತ್ತೊಬ್ಬರು ಯಾರು ಕೇಳ್ತಾರೆ ಆದರೆ ನಾವು ಸಮಾಜ ಕಲ್ಯಾಣ ಇಲಾಖೆ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಫೋನ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಇಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಎಲ್ಲಾದರೂ ಇರೋಪ್ಪ ನಮಗೇನು ವಿಷಯ ನಿನ್ನ ಗಮನಕ್ಕೆ ತಂದೀವಿ ಕೂಡಲೇ ಏನಾದರೂ ತಡೆಗಟ್ಟಲಕ್ಕೆ ಹೋಗಿಲ್ಲ ಸರ್ ಸಮಾಜ ಕಲ್ಯಾಣ ಇಲಾಖೆ ಡಿಸ್ಟ್ರಿಕ್ಟ್ ಆಫೀಸರ್ ಅದ್ರ ಜೊತೆ ಬೀದರ್ ನಗರಸಭೆಯಲ್ಲಿ ಇನ್ನೂ ಕೂಡ ಬಾಡಿ ರಚನೆಯಾಗಿಲ್ಲ ಎಂದು ಆಮ್ ಆದ್ಮಿ ಪಕ್ಷದ ಬೀದರ್ ತಾಲೂಕಾ ಅಧ್ಯಕ್ಷ ಶ್ರೀ ಗುಲಾಂ ಅಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೀದರ್ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಯುಜಿಡಿ ಕಾರ್ಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ
ಎಲ್ಲ ಕೆಲಸಗಳು ಫೇಲ್ ಆಗಿವೆ ಇವರಿಗೆಲ್ಲ ಬರಿ ಕಮಿಷನ್ ತೆಗೆದುಕೊಳ್ಳುವುದರ ಮಾತ್ರ ಗೊತ್ತು ಒಟ್ಟಿನಲ್ಲಿ ತಾನಶಹಿ ಆಡಳಿತ ನಡೆಸುತ್ತಾ ಇದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ರು ಆಮ್ ಆದ್ಮಿ ಪಕ್ಷದ ಬೀದರ್ ನಗರ ಘಟಕದ ಅಧ್ಯಕ್ಷ ಸಿದ್ದು ಫುಲಾರಿ ಮಾತನಾಡಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ನಗರಸಭೆಯಲ್ಲಿ ಚುನಾವಣೆ ನಡೆದಿಲ್ಲ ಇದೊಂದು ಅಧಿಕಾರಶಾಹಿ ಕಾರ್ಯವಾಗಿದೆ ಎಂದು ಹೇಳಿದ್ರು ಇದೇ ವೇಳೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಹಾಜರಿದ್ದರು एक जेसीबी है और लेबर का स्टॉक नहीं है कोई कोई सुविधा नहीं अंदर और एमएलए साहब इधर आते नहीं देखते नहीं बोलते नहीं इनको खाली कमीशन लेना मालूम है 4 लाख की लेट लगा के 12 लाख रुपए बिल उठाना मालूम है पब्लिक को गुमराह करना मालूम है और इन्हें आरएसएस की बीजेपी की बीटी में ऐसा क्यों बोल रहा है बीटी में बोलते इकबाल अहमद सरड़ की क्रॉस सेटिंग 3 करोड़ में नहीं करते इससे पहले एमएलसी कोटिंग एमएलए साहब का आरोप है क्या करे थे सब करे थे पब्लिक जानती है जनता जानती है उनको अरे आप यहाँ बॉडी क्यों नहीं बना रहे आपके 16 काउंसलर है बनो आपके बनो भाई काम करो तो आपको लग रहा है कि आप आम आदमी पार्टी से बिलोंग करते हैं जी और अभी हाल ही में उन्होंने 29 वार्ड में यानी कि 29वें वार्ड में उन्होंने एक सड़क की भी घोषणा की तो आपको लग रहा है कि पार्टीवाद भी चल रहा है बिल्कुल चल रहा है जी बिल्कुल चल रहा है उन्होंने तानाशाही की जैसा काम करना चाह रहे हैं पब्लिक सब देख रही है इसका परिणाम आएगा इनको इलेक्शन के टाइम और कुछ उन्होंने जो है उनके खिलाफ जो बोले हैं उनको जो है बर्दाश्त नहीं कर रहे जो भी खिलाफ बात कर रहे इसके बारे में आपको क्या बोलना है क्योंकि आप ही सबसे ज़्यादा खिलाफ बात करते हैं उनके मैं खिलाफ बात नहीं करता मैं हक बात बोल रहा हूँ ना खिलाफ बात क्यों करूँ मैं हक बात बोल रहा हूँ पब्लिक को इसकी बात जागरूक करा रहा हूँ कि भाई आप तानाशाह हिटलर के जैसा पॉलिटिक्स कर रहे हैं बिदर में आप बैकवर्ड क्लास को छोड़ दिए हैं ओनली खाली कमीशन के पीछे पड़े हैं और आप ये बोलो मुसलमानों का वोट लेके आप मुसलमानों को कितने लोगों को आप 13 साल में 13 लोगों को आप गवर्नमेंट सर्वेंट बनाए नहीं बनाए 1000 करोड़ का डेवलपमेंट हुआ बोलते कहाँ है 1000 करोड़ यूजीडी फेल है वाटर सप्लाई फेल है 3 दिन में एक बार पानी आ रहा कहाँ गए पैसे कहाँ चले गए कुछ लोग बोलते ऐसा तो बहुत काम हो गया 80% कुछ लोग के कुछ एरिया में काम नहीं हुआ कुछ लोग बोलते ऐसा आपके निज़ाम ऐसा लगा तो नहीं गलत बात है आप सर्वे करो आप पूरी परेशान है इसलिए परेशान है कि जब काउंसलर के घर पर जाते हैं काउंसलर बोलते हैं कि बाड़ी नहीं बने और दूसरी बात यहाँ के जो सियासतदान हैं जब जो वहाँ के काउंसलर अगर कुछ बोलते हैं तो बोलते हैं हमारे खिलाफ़ बोल रहे हैं ये जमहूरियत है गली में बोलते हैं हसमली में बोलते हैं पार्लियामेंट में बोलते हैं राज्यसभा में बोलते हैं सबको अधिकार है इस बोलने का तो आप क्या ये आवाम की आवाज़ आपकी ताकत आपकी तानाशाही आप बंद करना चाहते हैं इस बिदर की आवाम को आपकी जब कब तक चलेंगी है क्या इलेक्शन में वो एक गाना लगाते हैं कौन सा गाना जी एहसान मेरे दिल पे एहसान मेरे दिल पे दोस्तों तुम्हारा साथ है आज पब्लिक का साथ आप क्यों नहीं दे रहे आप एक तो आपके 16 काउंसलर है एक हमारे नेता है हमारे कई साल 70 साल से एक नेता है वो गुलबर्गे में हमारे खमरू इस्लाम का भी जो है ना बेचारे जन्नत नसीब करे और बिदर में हाशमी साहब को जन्नत नसीब करे उनकी डेवलपमेंट में अब्दुल फैज 33 वार्ड में जब हाशमी साहब डेवलपमेंट पूरा करे बोलते हैं कि पूरा डेवलपमेंट कुछ नहीं था 33 नंबर वार्ड में अब्दुल फैज एरिया में हाशमी साहब जो महलूर जो बैकवर्ड में महलूर और बिदर में अब्दुल फैज तकरीबन हारगिरी और या नावदगिरी सब जगह और 24 घंटे का कारंजे का काम है उनके एरिया में बिलाल कॉलोनी हक कॉलोनी चितरी ये टोटल संगमेश्वर कॉलोनी में काम नहीं है वो खुद के चिराग तले अंधेरा है उन वहाँ जाके बोलते हैं सब मैं करा हमारे काउंसलर की 33 नंबर वार्ड की हमारी पार्टी जो है ना केजरीवाल हमको ऊपर से प्रेशर आता है कि डेवलपमेंट करो गुलाम साहब को भी हमारे जब स्टेट के लोग आते हैं शर्मा साहब वो हमारे स्टेट के वाइस प्रेसिडेंट है दीपक मालगांव डिस्ट्रिक्ट प्रेसिडेंट है हम पूछते हैं कि भाई एरिया में डेवलपमेंट क्या हो रहा है तो हमारे पास डेवलपमेंट में लोग आज दिल्ली और पंजाब पूरा देश में लहर चल रही है डेवलपमेंट में हम डेवलपमेंट में बात करते हैं और ये तानाशाही छोड़ो सबको अधिकार है और ये जमहूरियत है सबको बोलने का हक है तुम आवाज़ नहीं बंद कर सकते आवाम की पार्लियामेंट में बोलते हैं गली में बोलते हैं तुम तो असेंबली में नहीं बोले तो इस देश की इस इधर की जनता जब तुमको पूछ रही तो तकलीफ क्यों हो रही है भाई बोलने दो या तो काम नहीं करते आज देखो काम बोले वहाँ रोडों पर खड्डे है पूरे बोकस बिल बनाए लोग गिर रहे हैं श्रीनगर में जाओ पेट्रोल पंप के आगे कितने बड़े बड़े ऐसे ऐसे गड्ढे बने हैं और लोग गिर रहे हैं बच्चे स्कूटी पर जा रहे हैं कॉलेज पर जा रहे हैं तो कूड़ा मल भी सलीस
ಆದರೂ ಕೂಡ ಇಲ್ಲಿವರೆಗೆ ನಗರಸಭೆಯಲ್ಲಿ ಕಮಿಟಿ ಆಗ್ತಾ ಇಲ್ಲ. ಉದ್ದೇಶ ಸರ್ಕಾರದ ಏನಿದೆ ಅಂತಂದ್ರೆ ಎಲ್ಲಿ ಜನಪ್ರತಿನಿಧಿಗಳು ಆ ಕ್ಷೇತ್ರದಲ್ಲಿ ಕೆಲಸ ನ್ಯೂಟ್ರಲ್ ಮಾಡಬೇಕು, ಒಂದು ಸಿ ಎಂ ಸಿ ಕೌನ್ಸಿಲರ್ ಆಗಿ ಅಲ್ಲಿ ಒಂದು ಕಮಿಟಿ ಮೀಟಿಂಗ್ದಲ್ಲಿ ಆ ಗಲ್ಲಿದ ಒಂದು ಸಮಸ್ಯೆಗಳು ಎತ್ತಿ ಹಿಡಿದು ಫಂಡ್ ತರೋ ಪ್ರಯತ್ನ ಪಡ್ತಾ ಇದ್ದಾರೆ ಆ ಕೌನ್ಸಿಲರ್ಗಳು. ಇವರನ್ನು ನ್ಯೂಟ್ರಲ್ ಮಾಡ್ತಕ್ಕಂಥ ಇದು ಸರ್ಕಾರದ ಉದ್ದೇಶ. ಇವರು ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ವಿಷಯ ಎಲ್ಲ ಹೇಳಬಾರ್ದು. ಟೋಟಲಿ ಏನಂತಂದ್ರೆ ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ತಾಲೂಕು ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಆಮೇಲೆ ನಗರಸಭೆ ಕೂಡ ಭಾಳಷ್ಟು ತಲ್ಲಿ ಎಲೆಕ್ಷನ್ ಆಗಿಲ್ಲ. ಉದ್ದೇಶ ಸರ್ಕಾರದ ಏನಂತಂದ್ರೆ ಅಧಿಕಾರ ಶಾಹಿ, ಆಫೀಷಲಿಸ್ಟ್ ಶಾಹಿ ಆಗಬೇಕು. ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕಾದ್ರೂ ಜನರ ಹತ್ತಿರ ಹೋಗಿ ಕೆಲವೊಂದು ಸಮಸ್ಯೆಗಳು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ತಡೆ ಹಿಡಿತಕ್ಕಂಥ ಎಲ್ಲ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಬೀದರ್ ಶಾಸಕರಾಗಲಿ, ಆಮೇಲೆ ಸಂಸದರಾಗಲಿ, ಎಮ್ ಎಲ್ ಸಿಗಳಾಗಲಿ, ನಾವು ಹೇಳೋದಿಲ್ಲ, ಇಲ್ಲಿ ಬೀದರ್ದು ಡೆವಲಪ್ಮೆಂಟೇ ಹೇಳ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಇಲ್ಲಿಂದ ರೋಡ್ ಬಗ್ಗೆ ನೋಡ್ರಿ, ಎಲೆಕ್ಟ್ರಿಕಲ್ ಬಗ್ಗೆ ನೋಡ್ರಿ, ಜನ ಹೇಳ್ತಾ ಇಲ್ಲ ಇದೇ ಡೆಮೋ ಆಗ್ತಾ ಇದೆ. ಇವ್ರಿಗೆ ಕೆಲಸ ಏನು ಮಾಡ್ತಾ ಇದೆ ಮುಂದಿನ ದಿನಗಳ. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ಯಾತ್ರೆಗೆ ಔರ ತಾಲೂಕಿನಿಂದ ಹೆಚ್ಚಿನ ಜನರನ್ನು ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳಾದ ವಿಶ್ವನಾಥ್ ದೇನೆ ಸುದ್ದಿಗಾರರಿಗೆ ತಿಳಿಸಿದರು. ಕಾಂಗ್ರೆಸ್ ಮುಖಂಡರಾದ ಸುಧಾಕರ್ ಕೊಳ್ಳೂರ್ ಮಾತನಾಡಿ, ಅಕ್ಟೋಬರ್ 21-22ರಂದು ರಾಹುಲ್ ಗಾಂಧಿಯವರ ಪಾದಯಾತ್ರೆ ಕಾರ್ಯಕ್ರಮಗಳಿಗೆ ತಾಲೂಕಿನಿಂದ ಹೋಗಲಾಗುತ್ತಿದೆ. ಸುಮಾರು 80ಕ್ಕೂ ಹೆಚ್ಚು ವಾಹನಗಳಲ್ಲಿ 3,000ಕ್ಕಿಂತಲೂ ಹೆಚ್ಚು ಜನರನ್ನು ಕರೆದುಕೊಂಡು ಹೋಗುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಬಂಟಿ ದರ್ಬಾರೆ, ರಾಮಣ್ಣ ಒಡೆಯರ್, ಲಕ್ಷ್ಮಣ ಸೊರಳಿಕರ್, ಪ್ರವೀಣ್ ಕದಂ, ಶಿವಕುಮಾರ್ ಬಾಬುರಾವ್ ತಾರೆ, ಶಿವರಾಜ್ ದೇಶ್ಮುಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂದು ನಾವು ಔರಾ ತಾಲೂಕಿನ ಸ್ಥಳೀಯರ ಎಲ್ಲ ಕೂಡಿಕೊಂಡು ಇವತ್ತು ನಮ್ಮ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ಒಂದು ಭೂತಿನಿಂದ ಎರಡು ಗಾಡಿ ಕಟ್ಟಿಕೊಂಡು ಇವತ್ತು ಎಲ್ಲ ಮೀಟಿಂಗ್ ಮಾಡಲಾಗಿದೆ. ಆದರೆ ಹಿಂದಿನ ದಿನ ಹೊರಗಿನ ಜನ ಬಂದು ಇಲ್ಲಿ ಮೀಟಿಂಗ್ ಮಾಡಿ ನಾವು ಓಸ್ಟ್ ತರ್ತೀವಿ ಈಸ್ಟ್ ಅವ್ರದವ್ರೇ ಮೀಟಿಂಗ್ ಮಾಡ್ಕೊಂಡು ಅವ್ರದವ್ರಿಗೆ ಹೊಂಟೋಗ್ಯಾರ ನಮ್ಗೆ ಗೊತ್ತಿಲ್ಲ ಏನ್ವಿ. ನಾವು ಇವತ್ತು ಈಶ್ವರ ಖಂಡಿಯವರ ಆದೇಶದ ಮೇರೆಗೆ ನಮ್ಮ ಔರ ತಾಲೂಕಿನವರು ಎಲ್ಲ ಸ್ಥಳೀಯ ಆಕಾಂಕ್ಷಿಗಳು ಕೂಡಿಕೊಂಡು ಮೀಟಿಂಗ್ ಮಾಡಿ ನಾವೆಲ್ಲರೂ ಬೂತಿಗೆ ಎರಡು ಗಾಡಿ ಮಾಡಿ ಇವತ್ತು 2,500 ಜನರಿಗೆ ತಗೊಂಡು ನಾವು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಎಲ್ಲ ನೆರೆದೇವೆ, ಹೋಗರಂತೇಳ ತೀರ್ಮಾನ ಮಾಡಿಕೊಂಡಿದ್ದೇವೆ. ಇಷ್ಟು ಹೇಳಿ ಶ್ರೀಗಳ ಒಂದು ನೇತೃತ್ವದಲ್ಲಿ ರಾಮಣ್ಣ ಒಡೆಯರ್ ಜನಸಂಪರ್ಕ ಕೇಂದ್ರ ಅವರದ ಒಂದು ಕೇಂದ್ರ ಕಚೇರಿಯಲ್ಲಿ ಏನಿದೆ 21-22 ತಾರೀಕು ನಾವು ರಾಯಚೂರಿಗೆ ಮೊನ್ನೆ ರಾಹುಲ್ ಗಾಂಧೀಜಿಯವರ ಒಂದು ಐತಿಹಾಸಿಕ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನೆಂದು ಕರೆಯಲಾಗಿದೆ. ಅವರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಪ್ರತಿ ಗ್ರಾಮ ಪಂಚಾಯತ್, ನಮ್ಮಲ್ಲಿ 40 ಗ್ರಾಮ ಪಂಚಾಯತ್ಗಳಿವೆ, ಪ್ರತಿ ಗ್ರಾಮ ಪಂಚಾಯತಿಂದ 2 ವೆಹಿಕಲ್ಗಳನ್ನು ಮಾಡಿಕೊಂಡು ಇಲ್ಲಿ ಅವರಾದ ವಿಧಾನಸೌಧದಿಂದ ರಾಯಚೂರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಇಂದು ನಿರ್ಧರಿಸಲಾಗಿದೆ. ಸುಮಾರು 80ಕ್ಕೂ ಅಧಿಕ ವಾಹನಗಳ ಮುಖಾಂತರ ಇಲ್ಲಿಂದು ಸುಮಾರು 3,000ಕ್ಕೂ ಅಧಿಕ ಜನಸಂಖ್ಯೆ ಸೇರಿಸುವ ನಿರೀಕ್ಷೆ ಇಟ್ಟುಕೊಂಡು ಇವತ್ತೊಂದು ಸಭೆ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ಇದೇ ಒಂದು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ಪಾದಯಾತ್ರೆಯಲ್ಲಿ ಅವರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳ ಒಂದು ನೇತೃತ್ವದಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನಸಂಖ್ಯೆ ಸೇರಿಸೋ ಒಂದು ನಿರೀಕ್ಷೆ ಇಟ್ಟು ಇದು ಸಭೆ ಮಾಡಿದ್ದೀವಿ. ಈ ಸಭೆಯಲ್ಲಿ ನಮ್ಮ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥ ವಿಶ್ವನಾಥರಾವ್ ದೀನೆ ಅವರು, ರಾಮಣ್ಣ ಒಡೆಯರ್ ಸರ್, ಕೆ ಟಿ ವಿಶ್ವನಾಥ್ ಅವರು, ಡಾಕ್ಟರ್ ಲಕ್ಷ್ಮಣ್ ಸೌರಳಿಕರ್ ಅವರು, ಬಂಟಿ ದರ್ಬಾರಿ ಅವರು, ನಮ್ಮ ಏನು ಪ್ರವೀಣ್ ಕದಂ ಅವರು ಇದ್ದಾರೆ, ಮತ್ತು ಜೊತೆಗೆ ನಮ್ಮದು ಶಿವಮೂರ್ತಿ ಸರ್ ಇದ್ದಾರೆ, ಬಾಬುರಾವ್ ತಾರೆ ಸರ್ ಇದ್ದಾರೆ, ಇವರೆಲ್ಲರ ನೇತೃತ್ವದ ನಮ್ಮ ಬಸವರಾಜ್ ದೇಶ್ಮುಖ್ ಸರ್ ಇದ್ದಾರೆ, ಶಿವರಾಜ್ ದೇಶ್ಮುಖ್ ಅವರು ಇದ್ದಾರೆ, ಅವರೆಲ್ಲರ ನೇತೃತ್ವದಾಗ ಏನಂದ್ರೆ ನಾವು ಮುಂದಿನ ದಿನಗಳಾಗ ಇದು ಒಂದು ಸಭೆ ಮಾಡುವಂಥ ಉದ್ಯಮ ಕಾರಣಕ್ಕೆ ಶತ ಆಗತ್ತೆ. ನಮ್ಮ ಲೋಕಲ್ದಾಗ ನಮ್ಮ ಲೋಕಲ್ ಕ್ಯಾಂಡಿಡೇಟಿಗೆ ಕೊಟ್ಟರೆ ನಾವು ಗೆಲ್ಲಿಸ್ತರ್ತಕ್ಕಂಥ ಕೆಲಸ ಭೀ ಮಾಡ್ತೀವಿ. ಮತ್ತೇನದ ಈ ನಮ್ಮ ಎದುರು ಮೊಟ್ಟ ಮೊದಲನೇ ಅಜೆಂಡಾ ಅಂದರೆ ನಮ್ಮ ಎದುರು ಇರ್ತಕ್ಕಂಥ ಯೋಜನೆ ಭಾರತ್ ಜೋಡೋ ಯಾತ್ರೆ. ಈ ಭಾರತ್ ಜೋಡೋ ಯಾತ್ರೆಗೆ ನಾವೇನದ ಎಲ್ಲರೂ ಪಕ್ಷ ಭೇದ ಮರೆತು ಎಲ್ಲ ಏನದಂದ್ರೆ ನಮ್ಮ ನಾವು ನಾ ಕ್ಯಾಂಡಿಡೇಟ್ ನೀ ಕ್ಯಾಂಡಿಡೇಟ್ ಅಂಬೋದು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿರಿ. ಎಲ್ಲರೂ ಕಲ್ತು ಹೋಗರಿ. ಈ ಒಂದು ನಾವು ಒಗ್ಗಟ್ಟಾಗಿ ಹೋಗೋದ್ರ ಮುಖಾಂತರ ಈ ಹೊರಗಿನವ್ರಿಗೆ ಏನದಂದ್ರೆ ಅವ್ರಿಗೊಂದು ಮೆಸೇಜ್ ಮುಟ್ತದ, ನಾವು ಇದೆಲ್ಲ ಒಗ್ಗಟ್ಟಾಗ್ಯಾರಪ್ಪ, ಸ್ಥಳೀಯರು ಒಗ್ಗಟ್ಟಾಗ್ಯಾರ, ನಮ್ದು ಏನು ನಡೆಯಲ್ಲ ಅಂತ. ಅವ್ರೇನದ ಸ್ಥಳೀಯರಿಗೊಂದು ಒಂದು 8 ಹುಡುಗರಿಗೆ ಏನದಂದ್ರೆ ಅವ್ರು ಲಾಲಚ್ ಹಚ್ಚಿ ಏನೋ ಕುಡಿಸೋದು ತಿನ್ನಿಸೋದು ದುಡ್ಡು ಕೊಡೋದು ಇಂಥದ್ದು ಮಾಡಿ ಏನದಂದ್ರೆ ನಮ್ಮ ಹುಡುಗರಿಗೆ ದುರ್ಬಳಕೆ ಮಾಡತ್ತಾರ. ಮತ್ತೆ ನಮ್ಮ ಹುಡುಗರಿಗೆ ಹಾಳು ಭೀ ಮಾಡತ್ತಾರ ಅವರು. ನಮ್ಮ ಹುಡುಗರಿಗೆ ನಮ್ಮ ಕಾರ್ಯಕರ್ತರಿಗೆ ಹಾಳು ಮಾಡಿ ಇಲ್ಲಿ ಪಕ್ಷ ಭೇದ ಇಲ್ಲಿ ಏನದಂದ್ರೆ ಇಲ್ಲಿ ಗ್ರೂಪಿಸಮ್ ಇಲ್ಲಿ ಗುಂಪುಗಾರಿಕೆ ಸೃಷ್ಟಿ ಮಾಡಿ
ಇಲ್ಲೇನದ ದಾದಗಿರಿ ಮಾಡ್ತಕ್ಕಂಥ ಕೆಲವು ನಾಯಕರು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಅವರದವ್ರು ಇವತ್ತು 30 ವರ್ಷದಿಂದ ಎಲ್ಲ ಕೆಲಸ ಮಾಡತ್ತೇವೆ ಕಾಂಗ್ರೆಸ್ ಪಕ್ಷದಾಗ. ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಇನ್ಚಾರ್ಜು ಕೊಡಬೇಕಾಗ್ಯದ. ಇನ್ಚಾರ್ಜ್ ಆಯಿತು, ಯಾವುದೇ ಪದಾಧಿಕಾರಿಗಳು ಯಾವುದೇ ನೇಮಕ ಮಾಡಬೇಕಾದ್ರೆ ಇವತ್ತು ಕೆ ಪಿ ಸಿ ಸಿ ಮೆಂಬರ್ ಮಾಡಿದ್ರು, ನಮ್ಮ ತಾಲೂಕಕ್ಕೆ ಒಂದು ಕೊಟ್ಟರು, ಒಂದೇ ಒಂದು, ಅದು ಕಮಲನಗರ ತಾಲೂಕದ ಕೊಟ್ಟರು ನಮ್ಮ ಇವ್ರಿಗೆ ಪ್ರಕಾಶ್ ಪಾಟೀಲ್ ಅವ್ರಿಗೆ. ಆಮೇಲೆ ವಿಜಯಕುಮಾರ್ ಕೌಡಾಳೆ ಅವರಿಗೆ ಕೆ ಪಿ ಸಿ ಸಿ ಮೆಂಬರ್ ಕೊಟ್ಟರು. ಅವರು ಗುಲ್ಬರ್ಗದವ್ರು. ಗೋಪಿಕೃಷ್ಣ ಅಂತ, ಗೋಪಿಕೃಷ್ಣ ಅವರು ಗುಲ್ಬರ್ಗದವ್ರು. ಅವ್ರು ಏನೋ ಭಾರತ್ ಜೋಡೋ ಯಾತ್ರೆದು ಸ್ಪೆಷಲ್ ವಿಶೇಷ ಏನೋ ಅವರು ಇನ್ಚಾರ್ಜ್ ಅಂತವ್ರು. ಅವ್ರು ಗುಲ್ಬರ್ಗದವ್ರು, ಅವ್ರಿಗೆ ಬಿಟ್ಟರೆ ಮತ್ತು ಕನ್ನೀರಾಮ್ ರಾಠೋಡ್ ಅಂತ ಅವ್ರು ಇನ್ಚಾರ್ಜ್ ಅಂತ ಹೇಳ್ಕೊತಾ ಹೊಂಟಾರೆ. ಎಲ್ಲ ಸ್ವಯಂ ಈ ಹಿಂದೆ ಯಾವುದೇ ಧರ್ಮದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರ ನಡೆದುಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಮುಂದುವರಿಯಲಿ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ದಸರಾ ಹಬ್ಬದ ನಿಮಿತ್ತ ಅಕ್ಟೋಬರ್ 4 ಓಲ್ಡ್ ಸಿಟಿಯಲ್ಲಿ ಮಹಮ್ಮದ್ ಗವಾನ್ ಮದ್ರಸಾದಲ್ಲಿ ಭವಾನಿದೇವಿ ಮೆರವಣಿಗೆಯಲ್ಲಿದ್ದ ಭಕ್ತರು ಪೂಜೆ ಸಲ್ಲಿಸಿದ್ದರಿಂದ ಉಂಟಾಗಿದ್ದ ಗೊಂದಲವನ್ನು ನಿವಾರಣೆಗೆ ಮುಸ್ಲಿಂ ಹಾಗೂ ಹಿಂದೂ ಸಂಘಗಳ ಮುಖಂಡರೊಂದಿಗೆ ಚರ್ಚಿಸಿ ಶಾಂತಿ ಸೌಹಾರ್ದ ಕಾಪಾಡುವಂತೆ ಮನವಿ ಮಾಡಿದರು. ಈ ಹಿಂದೆ ಸಾಂಪ್ರದಾಯಿಕವಾಗಿ ನಡೆಯುತ್ತಿರುವ ಕಾರ್ಯಕ್ರಮಗಳು ಯಾವುದೇ ಜಾತಿ ಧರ್ಮಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು, ಯಾವುದೇ ಜಾತಿಯ ಧಾರ್ಮಿಕ ವಿಷಯಗಳು ಬಂದಾಗ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಕಾರ್ಯಕ್ರಮ ಉತ್ತಮ ರೀತಿಯಾಗಿ ನಡೆಯುವಂತೆ ನೋಡಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡೆಕ್ಕ ಕಿಶೋರ್ ಬಾಬು ಅವರು ಮಾತನಾಡಿ, ಈಗಾಗಲೇ ದಾಖಲಾಗಿರುವ ಪ್ರಕರಣಗಳನ್ನು ಪರಿಶೀಲಿಸಿ ಮುಕ್ತಾಯಗೊಳಿಸುವ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ವಾಲಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಹಬ್ಬಗಳಲ್ಲಿ ಹಿಂದಿನಿಂದಲೂ ಶಾಂತಿ ಸೌಹಾರ್ದಯುತವಾಗಿ ನಡೆಯುತ್ತಾ ಬಂದಿದೆ. ಕೆಲವು ಕಿಡಿಗೇಡಿಗಳಿಂದ ಈ ರೀತಿ ಗೊಂದಲ ಉಂಟಾಗಿದೆ. ನಾವು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸಿಕೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಭರವಸೆಯನ್ನು ನೀಡಿದರು. ಸಭೆಯಲ್ಲಿ ಬೀದರ್ ಸಹಾಯಕ ಆಯುಕ್ತರಾದ ಮೊಹಮ್ಮದ್ ನಯೀಮ್ ಮೊಯಿನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣವರ್, ಡಿವೈಎಸ್ಪಿ ಸತೀಶ್, ಪೊಲೀಸ್ ನಿರೀಕ್ಷಕರು ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಮುಖಂಡರುಗಳು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.